ನಮಸ್ಕಾರ. ಉದಯನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ದೇಸಿ ತಳಿಗಳ ಗೋವುಗಳ ಸಂರಕ್ಷಣೆಗಾಗಿ ದೊಡ್ಡಬಳ್ಳಾಪುರ ತಾಲೂಕಿನ ಗೌಡಹಳ್ಳಿಯಲ್ಲಿ ಗೋಶಾಲೆ ಸ್ಥಾಪನೆಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ದೊಡ್ಡಬಳ್ಳಾಪುರ ತಾಲೂಕಿನ ಗೌಡಹಳ್ಳಿಯಲ್ಲಿ 5 ಎಕರೆ ಪ್ರದೇಶದಲ್ಲಿ ತಲೆಯೆತ್ತಲಿರುವ ದೇಸಿ ತಳಿಗಳ ಗೋಶಾಲೆ ಆರಂಭಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಗೋಶಾಲೆ ನಿರ್ಮಾಣದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶ್ರೀವಿದ್ಯಾ ಪಾರ್ವತಿ ಗೋಶಾಲೆ ಸಂಸ್ಥಾಪಕ ಸದಸ್ಯೆ ಸೋನರಾಣಿ ಮಾತನಾಡಿ, ಈಗಿನ ಆಧುನಿಕ ಮೊಬೈಲ್ ಯುಗದಲ್ಲಿ ಯುವಜನತೆ ನಮ್ಮ ಸಂಸ್ಕೃತಿಯನ್ನೇ ಮರೆಯುತ್ತಿದ್ದಾರೆ, ಗೋವುಗಳ ಬಗ್ಗೆ ತಿಳುವಳಿಕೆ ಇಲ್ಲವಾಗುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ನಮ್ಮ ತಾಯಿಯವರಿಗೆ ಹಸು ಕರುಗಳೆಂದರೆ ಪಂಚಪ್ರಾಣ, ಹೀಗಾಗಿ ಅವರ ಇಚ್ಛೆಯಂತೆ ಸುಮಾರು 5 ಎಕರೆ ಪ್ರದೇಶದಲ್ಲಿ ಗೋಶಾಲೆ ಸ್ಥಾಪನೆ ಮಾಡುತ್ತಿದ್ದೇವೆ. ಪ್ರಥಮ ಹಂತದಲ್ಲಿ ಸುಮಾರು 50 ತಳಿಗಳ ಹಸುಗಳನ್ನಲ್ಲಿ ನೋಡಿಕೊಳ್ಳಲಾಗುತ್ತದೆ. ಮುಂದಿನ ದಿನಗಳಲ್ಲಿ ವೇದಶಾಲೆ ಕೂಡ ಆರಂಭಿಸಲಾಗುವುದು ಎಂದರು. ಹಸುಗಳ ಮಧ್ಯಾಹ್ನ ಬೆಳೆದಿದ್ದು ಮತ್ತು ಈ ಗೋಶಾಲೆ ಮಾಡಬೇಕು ಅಂತ ನಂಗೆ ಅನಿಸಿದ್ದು. ನನ್ನಮ್ಮ ತುಂಬ ಇಷ್ಟಪಡ್ತಾ ಇದ್ದರು. ಕಳೆದ ವರ್ಷ ಅವ್ರು ತೀರ್ಕೊಂಡ್ರು, ಅವರ ಹೆಸರಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಒಳ್ಳೆಯದಾಗಲಿ, ಎಲ್ಲರದ್ದು ಸಪೋರ್ಟ್ ಇರಲಿ. ನಮ್ಮ ಪುರೋಹಿತರು ಇವರು ನನಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ಇಲ್ಲಿರೋ ಎಲ್ಲ ನನ್ನ ಫ್ರೆಂಡ್ಸು ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ. ಎಲ್ಲ ಚೆನ್ನಾಗಿ ಮುಂದಕ್ಕೆ ನಡ್ಕೊಂಡು ಹೋಗಲಿ ಅಂತ ಕೇಳ್ಕೊಳ್ತಾ ಇದ್ದೆ. ಗೋಶಾಲೆಯ ಸದಸ್ಯ ಸಂದೀಪ್ ಶರ್ಮಾ ಮಾತನಾಡಿ, ವಿದೇಶಿ ತಳಿಯ ಹಸುಗಳಿಗೆ ಹೋಲಿಸಿದರೆ ದೇಸಿ ತಳಿಯ ಹಸುಗಳು ರೈತ ಸ್ನೇಹಿಯಾಗಿವೆ. ದೇಸಿ ತಳಿ ಹಸುಗಳ ಹಾಲು ಉತ್ತಮ ಆರೋಗ್ಯಕ್ಕೆ ಸಹಕಾರಿಯಾಗಿದೆ ಎಂದು ಹೇಳಿದರು. ಗೌಡಹಳ್ಳಿ ಅಂತ ಗ್ರಾಮದಲ್ಲಿ ನಾವು ಶ್ರೀವಿದ್ಯಾ ಪಾರ್ವತಿ ಗೋಶಾಲ ಅಂತೇಳಿ ಸರ್ವಿಸ್ ಮೋಟಿವಲ್ಲಿ ಗೋಶಾಲನ್ನು ಶುರು ಮಾಡ್ತಾ ಇದ್ದೀವಿ. ಇದನ್ನು ನಮಗೆಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಭೂಮಿ ಪೂಜೆಗೆ ಇಲ್ಲಿ ಬಂದಿದ್ದಾರೆ. ಆದ್ದರಿಂದ ಈಗ ಗೋಪೂಜೆ ಅದಾದಮೇಲೆ ಭೂಮಿ ಪೂಜೆ ಎಲ್ಲ ನಡೆದಿದೆ. ಈಗ ಗೋ ವರ ವರಾಹ ನರಸಿಂಹಸ್ವಾಮಿ ಹೋಮ ಪೂರ್ಣಾಹುತಿ ಕಾರ್ಯಕ್ರಮ ಎಲ್ಲ ನಡೆಯುತ್ತೆ. ಎಲ್ಲರೂ ಕೂಡ ತುಂಬ ಆಧರಣೆಯನ್ನು ಕೊಡ್ತಾ ಇದ್ದಾರೆ. ಇದೇ ಥರನೂ ಒಂದು 50 ಹಸುಗಳನ್ನು ನಾವು ಗಿರಿರಸುಗಳನ್ನ ಇಟ್ಟು ಅದರಿಂದ ಬರುವಂಥ ಪ್ರಾಡಕ್ಟ್ಸ್ನ ಸರ್ವಿಸ್ ಮೋಟಿವಲ್ಲಿ ಎಲ್ರಿಗೂ ಕೊಡಬೇಕು ಅಂತೇಳಿ ಅಂದ್ಕೊಂಡು ನಾವೆಲ್ಲನೂ ಮೂರ್ತಿ ಸರ್ ಅವರು, ಮೇಡಮ್ ಅವರು ಇವರೆಲ್ಲ ಕೂಡ ನಮ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರು ಕೂಡ ಇದರಲ್ಲಿ ಒಂದು ಟ್ರಸ್ಟ್ ಮಾಡಿದ್ದೀವಿ, ಪಾರ್ವತಿ ಶ್ರೀವಿದ್ಯಾ ಪಾರ್ವತಿ ಗೋಶಾಲ ಅಂತೇಳಿ ಒಂದು ಟ್ರಸ್ಟ್ ಇದೆ. ಇದರ ಮುಖಾಂತರ ನಾವು ಜನಗಳಿಗೆ ಅದು ವೇದವನ್ನು ಹೇಳ್ಕೊಡೋದಾಗಿರ್ಬೋದು, ಇಲ್ಲಿ ಸುಮಾರು ಕಾರ್ಯಕ್ರಮಗಳು ನಡೆಯುವಂಥದ್ದಿದೆ. ಆ ದೇವರ ಅನುಗ್ರಹದಿಂದ ನಮಗೆಲ್ಲ ಎಲ್ಲ ಸಪೋರ್ಟ್, ಎಲ್ಲ ಒಂದು ಎಲ್ಲರ ಒಂದು ಸಹಕಾರದಿಂದ ಎಲ್ಲನೂ ಇದೆಲ್ಲ ಸಿಗ್ತಾ ಇದೆ. ಹೈನುಗಾರಿಕೆ ಹೆಚ್ಚು ಲಾಭ ಗಳಿಸಲು ವಿದೇಶಿ ತಳಿ ಬಳಸುತ್ತಿರುವ ರೈತರು ಸಣ್ಣ ಪುಟ್ಟ ರೋಗಗಳಿಗೆ ತುತ್ತಾಗಿ ಅಕಾಲಿಕ ಮರಣ ಹೊಂದುವ ವಿದೇಶಿ ತಳಿಗಳಿಂದ ಸಾವಿರಾರು ರೂಪಾಯಿ ನಷ್ಟ ಅನುಭವಿಸುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ದೇಸಿ ತಳಿಗಳನ್ನು ಸಂರಕ್ಷಿಸುವುದು ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು.